ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಕಾಂಗ್ರೆಸ್ನ ವಕ್ತಾರರಾದಂತಹ ನಟರಾಜ್ ಗೌಡ್ರು ಜಾಯ್ನ್ ಆಗಿದ್ದಾರೆ ನಟರಾಜ್ ಗೌಡ್ರೆ ತಮಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನನಗೆ ಯಾಕೋ ಈ ಪಿ ಐ ದಂಗಲ್ನಲ್ಲಿ ಕುಮಾರಸ್ವಾಮಿ ಅವರು ಅಂಡ್ ಅರ್ಗ ಜ್ಞಾನೇಂದ್ರ ಅವರು ಐ ಮೀನ್ ಜೆಡಿಎಸ್ ಮತ್ತು ಮೀನ್ ಸ್ಟೇಟ್ಮೆಂಟ್ಸ್ ಗಳನ್ನ ನೋಡ್ತಾ ಇದ್ರೆ ನನ್ನ ಚೂಡ್ದಂಗ್ ಮಾಡ್ತೀನಿ ನನ್ನ ಚೂಡ್ದಂಗ್ ಮಾಡ್ತೀನಿ ನೀನ್ ಅತ್ತಂಗ್ ಮಾಡೋ ಅಂದಂಗಿದೆ ಇವರು ಹೆಸರು ಹೇಳಲ್ಲ ಇವರು ಯಾರನ್ನು ಹೊರಗಡೆ ಕರ್ಕೊಂಡು ಬರಲ್ಲ ಯಾರನ್ನೋ ಗುರಿಯಾಗಿರಿಸಿಕೊಂಡು ಅವ್ರು ಯಾರೋ ಇದಾರೆ ಇವ್ರು ಯಾರೋ ಇದ್ದಾರೆ ಅಂದ್ರೆ ಇವರಿಬ್ಬರಿಗೂ ಒಬ್ಬ ಸಮಾನ ದುಶ್ಮನ್ಗಳಿದ್ದಾರೆ ಆ ದುಶ್ಮ ನಿಮ್ಗೆ ಗೊತ್ತಾ ಪೊಲಿಟಿಕ್ಸ್ ಅಲ್ಲಿ ದುಶ್ಮನ್ ಕ ದುಶ್ಮನ್ ದೋಸ್ತ ಹೋತಾ ಹಾಗಾಗಿ ಇವರು ಜೆ ಡಿ ಎಸ್ ಐ ಮೀನ್ ಕುಮಾರಸ್ವಾಮಿ ಅವರು ಅಂಡ್ ಬಿಜೆಪಿ ಟಾರ್ಗೆಟಿಂಗ್ ಸಂಬಡಿ ದಟ್ಸ್ ವೈ ಈ ತರ ಕಾಗಕ್ಕ ಗುಬ್ಬಕ್ಕನ ಕಥೆ ಹೇಳ್ತಾ ಇದಾರೆ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಇಲ್ಲ ಅವರು ಹೇಳಿಕೆಗಳು ಸ್ವಲ್ಪ ಅನಾನಿಮಸ್ ಆಗಿದೆ ಜೆ ಡಿ ಎಸ್ ಜೆ ಡಿ ಅನಾಮಿಕ ಅನಾಮಿಕಾ ಅಂತ ಹೇಳ್ತಾ ಇದ್ದಾರೆ ಸಿ ಒಂದು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಗೊತ್ತಿದ್ರೆ ನೇರವಾಗಿ ಹೇಳ್ಬಿಡಲಿ ಅಟ್ಲೀಸ್ಟ್ ಅವ್ರೇನು ಸಿ ಐ ಡಿ ಮುಂದೆ ಬರಬೇಕಾದಿಲ್ಲ ಕೋರ್ಟ್ ಹೋಗ್ಬೇಕಾದಿಲ್ಲ ಒಂದು ಪತ್ರಿಕೆ ಹೇಳ್ಬಿಟ್ರೆ ಅವರು ಅದನ್ನ ಗಂಭೀರವಾಗಿ ತಗೋತದೆ ಸರ್ಕಾರ ಗಂಭೀರವಾಗಿ ತಗೋಂಥದ್ದೇ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಕೂಡ ಗಂಭೀರವಾಗಿ ತಗೊಂತಾರೆ ಈಗ ನಾವು ಹೇಳಿದ್ವಿ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಥವಾ ಗೃಹ ಸಚಿವರನ್ನ ವಜಾ ಮಾಡಬೇಕು ಯಾಕಂದರೆ ಇಂತಹ ನೀವು ಹೇಳಿದ್ರು ಸಣ್ಣ ಪುಟ್ಟ ಜನ ಎಲ್ಲ ಇಷ್ಟು ದೊಡ್ಡ ಬೃಹತ್ ಮಟ್ಟದ ದೇಶವೇ ಅಲ್ಲೋಲ್ಲ ನಡುಗುವಂಥ ಒಂದು ಹಗರಣ ಮಾಡ್ತಾರೆ ಅನ್ನೋದಾದ್ರೆ ಅದು ಸಾಧ್ಯನಾ ಈ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲಿ ಯಾರು ಬೇಕಾದರೂ ಒಬ್ಬರು ಒಬ್ಬ ಸಣ್ಣ ಕಾರ್ಯಕರ್ತ ಇಷ್ಟು ದೊಡ್ಡ ಮಟ್ಟಕ್ಕೆ ಹಗರಣ ಮಾಡ್ತಾರೆ ಇಡೀ ವ್ಯವಸ್ಥೆನೇ ಬುಡಮೇಲು ಮಾಡ್ತಾರೆ ಸಾಧ್ಯನಾ ಇಲ್ಲ ಗೃಹ ಸಚಿವರ ನೇರ ಪಾಲುದಾರಿಕೆ ಇದ್ದರೆ ಮಾತ್ರ ಇದು ಸಾಧ್ಯ ಗೃಹ ಸಚಿವರ ನೇರ ಪಾಲುದಾರಿಕೆ ಇಲ್ಲ ಅನ್ನೋದಾದರೆ ಅದು ರಾಜೀನಾಮೆ ಕೊಟ್ಟು ಅವರು ತನಿಖೆ ಮಾಡಬೇಕಿಲ್ಲ ಅಂದರೆ ಅವರೇ ಹೆಂಗೆ ಅವ್ರು ಅವ್ರನ್ನ ತನಿಖೆ ಮಾಡ್ಕೊತಾರೆ ಗೃಹ ಸಚಿವರು ಅವರ ಸಿ ಐ ಡಿ ಟೀಮ್ ಇಟ್ಕೊಂಡು ನನ್ನ ಮೇಲೆ ಬಂದ್ರಪ್ಪ ನಾನು ತನಿಖೆ ಮಾಡಿರಿ ನನ್ನ ಮೂಲ ಇಲ್ಲಿದೆ ನನಗೂ ದಿವ್ಯ ತಾವೇ ತನಿಖೆ ಮಾಡಿಸ್ಕೊಳ್ಳಕ್ಕೆ ಅದ ಸಾಧ್ಯ ಆಗೋದಿಲ್ಲ ಯಾಕಂದರೆ ಸಿ ಇದು ಈ ನ್ಯಾಯಸಮ್ಮತವಾಗಿ ಈ ತನಿಖೆ ನಡೆಯೋದಿಲ್ಲ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯೋದಿಲ್ಲ ಮತ್ತೆ ಯುವ ಜನತೆಗೆ ನ್ಯಾಯ ಸಿಗೋದಿಲ್ಲ ಯಾವಾಗ ತನಿಖೆ ಸಾಧ್ಯ ಒಂದು ಗೃಹ ಸಚಿವರ ವಜಾ ಆಗಬೇಕು ಮಾನ್ಯ ಡಾಕ್ಟರ್ ಅಶ್ವಥ್ ಅವರ ವಜಾ ಆಗಬೇಕು ಆಮೇಲೆ ಒಂದು ಎಸ್ ಐ ಟಿ ತನಿಖೆ ಒಂದು ಎಸ್ ಐ ಟಿ ಒಂದು ತಂಡ ಕಟ್ಟಿದರೆ ಮಾತ್ರ ಒಂದು ವಿಶೇಷ ತಂಡ ಕಟ್ಟಿದರೆ ಮಾತ್ರ ಅದು ಹೈಕೋರ್ಟ್ ಜಸ್ಟಿಸ್ ನೇತೃತ್ವದಲ್ಲಿ ನಾವು ಮಾಡಿದರೆ ಖಂಡಿತವಾಗಿ ನ್ಯಾಯ ಸಿಗುತ್ತೆ ಅದರ್ವೈಸ್ ಖಂಡಿತವಾಗಿ ಇದು ಹಳ್ಳ ಹಿಡಿಯುತ್ತೆ ಯಾರೋ ಸಣ್ಣ ಪುಟ್ಟ ಕಾರ್ಯಕರ್ತರನ್ನ ಬಲಿ ಕೊಟ್ಬಿಟ್ಟು ಇವರೆಲ್ಲ ಸೇಫ್ ಆಗಿಬಿಡ್ತಾರೆ ಸೊ ಇದು ಆಗಲಿಕ್ಕೆ ಬೇಡ ಅನ್ನೋದಾದರೆ ಖಂಡಿತವಾಗಿ ಇಲ್ಲ ರಾಜ್ಯಪಾಲರು ಇನ್ವಲ್ಮೆಂಟ್ ತಗೊಂಥರ ಮಧ್ಯಸ್ಥಿಕೆ ವಹಿಸಬೇಕಾಗ್ತದ ಇಲ್ಲ ಮುಂದಕ್ಕೆ ಹೋರಾಟ ಆಗ್ತದೆ ಇದು ನಿಲ್ಲುವಂಥದ್ದಲ್ಲ ಆಯಿತು ಕುಮಾರಸ್ವಾಮಿ ಅವರು ಹಗರಣ ಆಗಿದೆ ಅಂತ ಒಪ್ಪಿದ್ದಾರೆ ಅವ್ರ ಅನಾಮಿಕರನ್ನ ಮೆನ್ಷನ್ ಮಾಡ್ಲಿ ಆದರೂ ಗೃಹ ಸಚಿವರನ್ನ ಮತ್ತೆ ಅಶ್ವತ್ಥ ನಾರಾಯಣ ರಾಜೀನಾಮೆ ಅವ್ರ್ ಕೇಳ್ಬೇಕಿದೆ ಯಾಕಂದ್ರೆ ಅವರ ಪಾತ್ರ ಇಲ್ಲದೆ ಇಂಥ ಹಗರಣ ಆಗಲಿಕ್ಕೆ ಸಾಧ್ಯ ಆಗಿಲ್ಲ ವೈ ಅಶ್ವಥ್ he is nowhere related ವೇ ರಿಲೇಟೆಡ್ ಯ ಖಂಡಿತ ಅವ್ರ ರಿಲೇಟೆಡ್ ಇಲ್ಲ ಅಂತ ನಿಮ್ಗ ಅನ್ಸುತ್ತೆ ನಿಮ್ಗೆ ಅಲ್ಲ ಆದ್ರೆ ಐ ಮೀನ್ ಈಗ ಈ ಈ ಸೀದೋ ಗೃಹ ಇಲಾಖೆಯ ಡಿಪಾರ್ಟ್ಮೆಂಟ್ ಸೊ ನೀವು ಅರ್ಗ ಜ್ಞಾನೇಂದ್ರ ಅಂತ ಹೇಳಿದ್ರೆ ಜವಾಬ್ದಾರಿಯನ್ನ ಒಂದು ನೈತಿಕ ಹೊಣೆ ಇರುತ್ತೆ ಅವ್ರದ್ದು ಅಂತ ಅನ್ಕೋಬಹುದು ವಾಯ್ ಅಶ್ವಥ್ ನಾರಾಯಣ ಈಗ ಅಶ್ವತ್ ನಾರಾಯಣ ಏನಾಗಿದೆ ಅಂದ್ರೆ ಅವರ ಕುಟುಂಬದ ಒಬ್ಬ ಸಂಬಂಧಿಗೆ ಎಂಬತ್ತು ಲಕ್ಷ ಹಣ ವರ್ಗಾವಣೆ ಆಗಿದೆ ಅಂತ ಒಂದು ಆರೋಪ ಬಂದಿದೆ ನಂಬರ್ ಒನ್ ನಿಮ್ಮ ಕುಟುಂಬದ ಯಾವ್ದೋ ಸದಸ್ಯರು ಇದರಲ್ಲಿ ಇನ್ವಾಲ್ವ್ ಇದಾರೆ ಅಂತ ಕಾರಣಕ್ಕೆ ನಟರಾಜ್ ಗೌಡ್ರನ್ನ ನಾವು ಗುರಿ ಮಾಡುತ್ತಾ ಈಗ ಅವರ ಕುಟುಂಬದವರು ಮಂತ್ರಿ ಆಗಿಲ್ಲ ಅವರ ಕುಟುಂಬದ ವ್ಯಕ್ತಿ ಬಿ ಜೆ ಪಿಯ ಉಪಾಧ್ಯಕ್ಷನೋ ಅಥವಾ ದೊಡ್ಡ ಪಕ್ಷದಲ್ಲಿ ಇಲ್ಲ ಮಾಜಿ ಉಪಮುಖ್ಯಮಂತ್ರಿ ಆಗಿಲ್ಲ ಯಾರು ಸರ್ಕಾರದಲ್ಲಿ ಭಾಗಿಯ ಇದ್ದರೆ ಅವರು ಮಾತ್ರ ಇಂಥ ಹಗರಣ ಮಾಡಲಿಕ್ಕೆ ಸಾಧ್ಯ ಯಾರು ಬಾಗಿಲ ದಾಸ ಮಾಡಲಿಕ್ಕೆ ಸಾಧ್ಯ ಸರ್ ನನ್ನ ಫ್ಯಾಮಿಲಿ ಅಲ್ಲಿ ಯಾರೋ ನನ್ಗೆ ಗೊತ್ತಿಲ್ಲದಂಗೆ ಯಾರಾದ್ರೂ ಏನಾದರೂ ಕೆಟ್ಟ ಕೆಲಸ ಮಾಡಿದ್ರೆ ಅದಕ್ಕೆ ನಾನ್ ಜವಾಬ್ದಾರ್ಟಿ ಕರೆಸ್ತು ಅವರನ್ನ ಅವ್ರನ್ನ ಇನ್ವೆಸ್ಟಿಗೇಟ್ ಮಾಡ್ತು ಅವ್ರ ಅವ್ರ ಪಾತ್ರ ಇಲ್ಲ ಇಲ್ಲ ನಿಮ್ಮ ನಿಮ್ಮ ಪ್ರಶ್ನೆ ಜನ ಕೇಳ್ತಾರೆ ಜನನು ಕೇಳ್ತಾರೆ ಆದ್ರೆ ಒಬ್ಬ ಆದಿಲ್ ಬೀದಿಲಿ ಹೋಗುವಂಥವ್ರು ಒಬ್ಬರು ದೂರ ರಿಸ್ತೇದಾರನೋ ಯಾರೋ ಒಬ್ಬರು ಹೆಂಗೋ ಬೇಕೋ ಬಂದು ಈ ವ್ಯವಸ್ಥೆನ ಉಲ್ ಉಲ್ಟಾಪಲ್ಟಾ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಈ ವ್ಯವಸ್ಥೆ ಒಳಗೆ ಯಾರಿದ್ದಾರೆ ಈ ವ್ಯವಸ್ಥೆಯ ನೇತೃತ್ವ ಯಾರು ವಹಿಸಿದ್ದಾರೆ ಆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಇದ್ರು ಮಾಡ್ಲಿಕ್ಕೆ ಸಾಧ್ಯ ಆಗೋದು ಸರ್ಕಾರದಲ್ಲಿ ಇನ್ವಾಲ್ವ್ ಇರೋರ್ನ ಅವರೇ ಹೆಂಗೆ ಸರ್ ಕಲ್ಪಿಡ್ಸ್ ಅಂತ ತೋರಿಸ್ಕೊಳ್ತಾರೆ ನೀವು ಸಾಧ್ಯ ಆಗಲ್ಲ ತೋರ್ಸ್ಕೊಳಕ್ ಆಗಲ್ಲ ಅದಕ್ಕೆ ನಾವ್ ಹೇಳ್ತಾ ಇರೋದು ಆಗಲ್ಲ ನ್ಯಾಯಯುತ ಸಮತಿಯಾಗಿ ಒಂದು ತನಿಖೆ ಆಗಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನೀವು ಇಬ್ರು ರಾಜೀನಾಮೆ ಕೊಡಿ ಅಥವಾ ಇಬ್ಬರನ್ನು ವಜಾ ಮಾಡ್ಲಿ ಆಮೇಲೆ ತನಿಖೆ ಮಾಡ್ಲಿ ಅವಾಗ ಗೊತ್ತಾಗ್ತದೆ ಯಾವ್ದು ಕಪ್ಪು ಯಾವ್ದು ಬಿಳುಪು ಈ ಸರ್ಕಾರದಲ್ಲಿ ಯಾರ್ಯಾರಿಗೆ ಎಷ್ಟು ಪಾಲೋ ಇದೆ ಈ ಅಗಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನನ ತಮ್ಮ ರಿಲೇಟಿವ್ಸ್ ಎಷ್ಟು ಜನನ ಹಾಕಿದ್ದಾರೆ ತಮಗ್ ಬೇಕಾದ ಕಾರ್ಯಕರ್ತ ಎಷ್ಟು ಜನ ಯಾರು ಎಂಬತ್ತು ಲಕ್ಷ ತಗೊಂಡಿದ್ದಾರೆ ಯಾರು ಮನೆ ಮಾರ್ಸಿದ್ದಾರೆ ಯಾರು ಹೊಲ ಮಾರ್ಸಿದ್ದಾರೆ ಯಾರು ಮನೆ ಹಾಳು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ್ತದೆ ಯುವ ಜನತೆಯ ಭವಿಷ್ಯ ಸೊರಗ್ತದೆ ಈಗ ಇಲ್ಲಿ ನಾನು ಎರಡು ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಬೇಕಾಗಿದೆ ಒಂದು ಜೆ ಡಿ ಎಸ್ನ ವಕ್ತಾರ ಹೇಳಿದಾಗೆ ಕುಮಾರಸ್ವಾಮಿ ಅವರ ಹೇಳಿಕೆಯ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ ಇನ್ನೊಂದು ಕಾಂಗ್ರೆಸ್ನವರು ಕೊಟ್ಟಂತಹ ಹೇಳಿಕೆ ಬಗ್ಗೆ ಅಶ್ವಥ್ ನಾರಾಯಣ ಅವರ ಒಂದು ಪ್ರಕರಣದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ ಎರಡರ ಬಗ್ಗೆ ಚರ್ಚೆ ಮಾಡ್ತೀನಿ ದಯಮಾಡಿ ನನಗೆ ಸೆಂಟ್ರಲ್ ಯಾರು ಜಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಒಂದನೇ ದಾರಿ ಸರ್ ಇದು ಅಲ್ಲ 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 ಇರಬಹುದು ಗಮನಕ್ಕೆ ಆದರೆ ಜನತೆಗೆ ವಿಷಯ ಮುಟ್ಟಬೇಕು ಹೇಳಿ ಚರ್ಚೆಯಲ್ಲಿ ಓವರ್ಲ್ಯಾಪ್ ಆದಾಗ ವಿಷಯ ಪರವಾಗಿಲ್ಲ ಇದು ಇದು ಚಿಂತನೆಂತಾ ಇದೆ ಚೇಂಜ್ ಮಾಡ್ತಾರೆ ಜನ ಚಾನಲ್ ಚೇಂಜ್ ಮಾಡ್ತಾರೆ ಓಕೆ ನೋ ಪ್ರಾಬ್ಲಮ್ ನಮ್ಮ ವಿಷಯ ಮುಟ್ಟಲ್ಲ ನಮ್ಮ ವಿಷಯ ಮುಟ್ಟಬೇಕು ವಿಷಯ ಈಗ ಕುಮಾರಸ್ವಾಮಿ ಅವರು ಆ ಒಂದು ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಮಾನ್ಯ ಜೆ ಡಿ ಎಸ್ನ ವಕ್ತಾರರು ಹೇಳಿರ್ತಕ್ಕಂಥದ್ದು ನಾವು ಇನ್ನೂ ಮೂರು ನಾಲ್ಕು ದಿನಗಳವರೆಗೆ ಆ ಒಂದು ದಾಖಲೆಗಳನ್ನು ನಾವು ಕಲೆ ಹಾಕ್ತಾ ಇದ್ದೀವಿ ಕಲೆ ಹಾಕಿ ಎಲ್ಲ ಒಂದು ದಾಖಲೆಗಳು ಸಿಕ್ಕ ನಂತರದಲ್ಲಿ ನಾವು ಹೇಳ್ತೀವಿ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಸಹಿತ ಅದೇ ಮಾತನ್ನು ಹೇಳಿದ್ದಾರೆ ಇನ್ನೂ ಹಲವಾರು ದಾಖಲೆಗಳು ಸಿಗಬೇಕಾಗಿದೆ ಅಂತಕ್ಕಂಥ ವಿಚಾರ ಅಂದರೆ ದಾಖಲೆಗಳು ಸಿಕ್ಕದಿರಾನೇ ದಾಖಲೆಗಳನ್ನು ಇಟ್ಕೊಂಡು ಮಾತನಾಡ್ತಕ್ಕಂಥದ್ದು ಒಂದು ರೀತಿಯದ್ದಾದರೆ ದಾಖಲೆಗಳು ಇಲ್ಲದಿರ ಏನೋ ಗಾಳಿಯಲ್ಲಿ ಗುಂಡು ಹೊಡೆದ ಹಾಗೆ ಮಾಡ್ತಕ್ಕಂಥದ್ದು ಇನ್ನೊಂದು ರೀತಿ ಆಗುತ್ತೆ ಈಗ ಅವರು ಮತ್ತು ಜೆ ಡಿ ಎಸ್ನ ವಕ್ತಾರರು ಇಬ್ಬರ ಹೇಳಿಕೆ ಇಲ್ಲಿ ತುಲನೆ ಆಗ್ತಾ ಇದೆ ಅದನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ದಾಖಲೆಗಳು ಲಭ್ಯ ಆಗ್ತಕ್ಕಂಥದ್ದೇ ಇನ್ನೂ ನಾಲ್ಕೈದು ದಿವಸ ಆಗ್ಬೋದು ಅಥವಾ ಒಂದು ವಾರನೂ ಆಗ್ಬೋದು ಅವ್ರಿಗೆ ಗೊತ್ತಿರೋ ಅವ್ರ ಪ್ರಕಾರ ಹಾಗಿರುವಾಗ ಒಬ್ಬ ವ್ಯಕ್ತಿಯ ಮೇಲೆ ಈ ರೀತಿಯಾದಂಥ ಒಂದು ದೋಷಾರೋಪಣೆಯನ್ನು ಮಾಡ್ತಕ್ಕಂಥದ್ದು ಯಾರೇ ಇರ್ಬೋದು ಯಾರೇ ಇರ್ಬೋದು ಅದು ಯಾವುದೇ ಇರ್ಬೋದು ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಇರಬಹುದು ಇದು ಬಿಜೆಪಿಯ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಇರಬಹುದು ಅಥವಾ ಜೆಡಿಎಸ್ ನ ಮಾಜಿ ಮುಖ್ಯಮಂತ್ರಿಗಳ ಮಗನೇ ಇರಬಹುದು

ಈ ನಿಟ್ಟಿನ ತನಿಖೆ ಮಾಡಿಂಟ್ ಇವ್ರ ಪ್ರಕಾರ ಬರುವ ಹಾಗಿದ್ರೆ ದೇವರಾಜ್ ಅವರ ಜೆಡಿಎಸ್ ವಕ್ತಾರ ಪ್ರಕಾರ ಬರುವ ಹಾಗಿದ್ರೆ ಇವರು ಈ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಬರೀ ಯಾವುದೇ ಯೂಶುವಲ್ ಆಗಿ ಕುಮಾರಸ್ವಾಮಿ ಅವರು ಇಷ್ಟು ವರ್ಷಗಳನ್ನ ನಾವು ನೋಡಿರೋ ಹಾಗೆ ಪೇಪರ್ ಗಳಿಂಗಿಟ್ಕೊಂಡು ತೋರಿಸ್ಬಿಟ್ಟು ರಿಪೋರ್ಟರ್ಸ್ಗೆ ಹಂಚು ಬಿಟ್ಟೇನೆ ಆದರೆ ಒಂದ್ ಮೇಡಮ್ ಒಂದ್ ನಿಮಿಷ ಒಂದ್ ನಿಮಿಷ ದಯ ಮಾಡಿ ದಯ ಇವ್ರೇ ಇವರೇ ಹಾಗೆ ಇವರೇ ಹೇಳಿದ ಒಂದ್ ಸ್ವಲ್ಪ ಇರಿ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಇರಿ ಇವರೇ ಹೇಳಿದ ಹಾಗೆ ಇವರು ಪತ್ರಿಕಾಗೋಷ್ಠಿ ಮಾಡಿ ಈ ರೀತಿಯ ಸುಮ್ಮನೆ ಹೇಳಿಕೆ ಕೊಡೋಬಹುದು ಆ ದಾಖಲೆಗಳ ಸಮೇತ ತಗೊಂಡು ತನಿಖಾ ತನಿಖಾಧಿಕಾರಿಗೆ ಕೊಟ್ಟು ಬಿಟ್ಟು ಪ್ರಶ್ನೆ

ನಿಮಿಷ ಕಾಂಗ್ರೆಸ್ನವರ ಆರೋಪಕ್ಕೆ ಬಂದ್ರೆ ಮೊನ್ನೆ ದಿವಸ ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬ ಅಭ್ಯರ್ಥಿ ಇಪ್ಪತ್ತೈದು ಲಕ್ಷ ಕೊಟ್ಟು ಅದನ್ನ ಕೇಳಕ್ ಹೋಗಿದ್ದಕ್ಕೆ ಯಾವ ರೀತಿಯಾಗಿ ಅವನ ಮೇಲೆ ಹಲ್ಲೆ ಮಾಡಿ ಇದ್ ಮಾಡಿ

ಬಸವ ಪಾಟೀಲ್ ಯತ್ನಾಳ್ ಅವರು ಮುಖ್ಯಮಂತ್ರಿ ಸ್ಥಾನ ಎರಡೂವರೆ ಸಾವಿರ ಕೋಟಿಗೆ ಹರಾಜಿದೆ ಅಂತ ಯತ್ನಾಳ್ ಅವರು ಹೇಳ್ತಾರೆ ಕುಮಾರಸ್ವಾಮಿ ಅವರು ಐಜೆಪಿ अंदर बैठे मर जाएगा लेट गामी शंतवंता रेती बेंतरे पीएसटी मारना नहीं ना अंदर बैठे नहीं होगा बंदर मारना है असिस्टेंट प्रोफेसर के मुवत शोल्डर मारना है बबल लल्ले बबल लल्ले केल से के पतल लक्ष्यांक करें भागने के के आयुक्त नानूर करती हैं वापा ಹತ್ತು ಕೋಟಿ ಅಂತಾರೆ ಜನ ಉಗಿತಾ ಜನ ಉಗಿತಾ ಇದ್ದಾರೆ ಜನ ಉಗಿತಾ ಇದಾರೆ ಅಲ್ಲರಿ ಸ್ವತಃ ಇದೇ ಪಕ್ಷದ ಶಾಸಕರು ಎರಡೂವರೆ ಸಾವಿರ ಕೋಟಿ ನನ್ನ ಮುಖ್ಯಮಂತ್ರಿ ಆಗ್ ಮಾಡ್ತಾರೆ ನಿಮ್ದೇ ಪಕ್ಷದ ಎಂಎಲ್ ಎ ಹೇಳ್ತಾರಲ್ಲರಿ ರಾಘವೇಂದ್ರ ಎಂಎಲ್ ಎ ಕುಮಾರಸ್ವಾಮಿ ಹೇಳ್ತಾರೆ ಐಜಿಪಿಗಳು

ಐ ಶುಡ್ ಟೇಕ್ ಅ ಬ್ರೇಕ್ ರೀ ಬಿಜೆಪಿ ಪರ ಮಾತಾಡಿದ ತಕ್ಷಣ ಕಿರೀಟ ಹಾಕೋದು ಬೇಡ ನಿಮ್ ವಿರುದ್ಧ ಮಾತಾಡಿದ ತಕ್ಷಣ ಭಯಸ್ಟ್ ಅಂತ ಅನ್ಸ್ಕೊಳ್ಳೋದು ಬೇಡ ಇದು